ಪುರಾಣದಲ್ಲಿ ಸತ್ಯಹರಿಶ್ಚಂದ್ರನ ಕಥೆ ಇದೆ. ಮಹಾಸಾಮ್ರಾಟನಾಗಿದ್ದ ಸತ್ಯಹರಿಶ್ಚಂದ್ರ ವಚನಬದ್ಧತೆಗೆ ಸತ್ಯನಿಷ್ಠೆಗೆ ಬೇಕಾಗಿ ಹರಿಶ್ಚಂದ್ರ ತನ್ನ ಸಾಮ್ರಾಜ್ಯವನ್ನು ತ್ಯಜಿಸ್ತಾನೆ. ತನ್ನ ಪತ್ನಿಯ ಜೊತೆ, ತನ್ನ ಮಗನ ಜೊತೆ, ತನ್ನನ್ನು ಪ್ರೀತಿಸ್ತಾ ಇದ್ದಂತಹ, ತಾನು ಪ್ರೀತಿಸ್ತಾ ಇದ್ದಂತಹ ಪ್ರಜೆಗಳನ್ನು, ಪರಿವಾರವನ್ನು, ರಾಜ್ಯವನ್ನು, ಕೋಶವನ್ನು ಎಲ್ಲವನ್ನು ಬಿಟ್ಟು ಅನಾಮಿಕನಾಗಿ ಸತ್ಯಹರಿಶ್ಚಂದ್ರ ತೆರಳುತ್ತಾನೆ. ಬದುಕಿನಲ್ಲಿ ಅನುಭವಿಸಬಾರದ ಎಲ್ಲ ಕಷ್ಟಗಳು ಕೂಡ ರಾಜನಾಗಿ ಬದುಕಿದ ಸತ್ಯಹರಿಶ್ಚಂದ್ರ ಆಗಂತುಕನಾಗಿ ನಿರ್ಗತಿಕನಾಗಿ ಬದುಕುವಂತಹ ಸ್ಥಿತಿ ಬಂದುಬಿಡ್ತದೆ. ತಾನು ಯಾವುದೋ ಒಂದು ಸ್ಮಶಾನದಲ್ಲಿ ಹೆಣ ಸುಡುವ ಕಾರ್ಯ ಮಾಡ್ತಾನೆ. ತನ್ನ ಪತ್ನಿ ಇನ್ಯಾವುದೋ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾಳೆ, ಮಹಾರಾಣಿಯಾಗಿದ್ದವಳು. ರಾಜಕುಮಾರನಾಗಿ ಅರಮನೆಯ ಸುಖದ ವೈಭೋಗದ ಬದುಕನ್ನು ಬದುಕಬೇಕಾಗಿದ್ದ ಲೋಹಿತಾಶ್ವ ಅವ ನಿರ್ಗತಿಕ ಬಾಲಕನ ಸ್ಥಿತಿಯಲ್ಲಿರ್ತಾನೆ. ಕಾಡಿಗೆ ಹೋದಾವ ಹಾವು ಕಚ್ಚಿ ಸತ್ತ ಲೋಹಿತಾಶ್ವನನ್ನು ಸಂಸ್ಕಾರ ಮಾಡಲಿಕ್ಕೆ, ಶವ ಸಂಸ್ಕಾರ ಮಾಡಲಿಕ್ಕೆ, ದಹನ ಮಾಡಲಿಕ್ಕೆ ಪತ್ನಿಯಲ್ಲಿ ದುಡ್ಡಿಲ್ಲದ ಸ್ಥಿತಿ. ಕಳ್ಳತನದ ಹುಸಿ ಆರೋಪದಲ್ಲಿ ಬಂಧಿತಳಾಗಿ ಬಂದಂತಹ ಪತ್ನಿಯ ಶಿರವನ್ನು ತನ್ನ ತೈ ಕೈಯಾರೆ ತುಂಡರಿಸಬೇಕಾದಂತಹ ಒಂದು ಭೀಕರ ಸ್ಥಿತಿಯನ್ನು ಹರಿಶ್ಚಂದ್ರ ಅನುಭವಿಸ್ತಾನೆ. ಯಾಕೆ? ಸತ್ಯ ಮತ್ತು ವಚನಬದ್ಧತೆಗೆ ಬೇಕಾಗಿ. ಸತ್ಯ ಮತ್ತು ವಚನಬದ್ಧತೆಯೇ ಭಗವಂತನ ಬಹುದೊಡ್ಡ ಗುಣ ಆಗಿರೋದ್ರಿಂದ, ಅಥವಾ ಭಗವಂತನಿಗೆ ಪ್ರಿಯ ಆಗಿರೋದ್ರಿಂದ ಹರಿಶ್ಚಂದ್ರನ ಕಥೆ ಸುಖಾಂತಿ ಆಗ್ತದೆ. ಬಾಲ್ಯದಲ್ಲಿ ಸ್ವಭಾವ ದೋಷದ ಪರಿಣಾಮವಾಗಿ ಒಂದಷ್ಟು ದುರ್ಗುಣಗಳಿಂದ ಕೂಡಿದಂತಹ ಗಾಂಧಿಯವರಲ್ಲಿ ಬಹುದೊಡ್ಡ ಪರಿವರ್ತನೆ ತಂದದ್ದು ಸತ್ಯ ಹರಿಶ್ಚಂದ್ರನ ನಾಟಕ. ಬಂಧುಗಳೇ, ಆತ್ಮವತ್ ಸರ್ವಭೂತೇಶು, ಎಲ್ಲರಲ್ಲಿಯೂ ನಾನಿದ್ದೇನೆ, ಎಲ್ಲರಲ್ಲೂ ನಾನು ಅಂತಸ್ಥನಾಗಿದ್ದೇನೆ ಅನ್ನುವಂತಹ ಭಗವಂತನ ನುಡಿಯ ಈ ಪ್ರಾಚೀನವಾದ ಪರಂಪರೆ ಇರುವಂತಹ ಭಾರತದಲ್ಲಿ ಜಾತಿಯ ಕಾರಣಕ್ಕೆ ಬೇಕಾಗಿ ಈ ದೇಶದ, ಈ ಸಮಾಜದ ಬಹುದೊಡ್ಡ ವರ್ಗವನ್ನು ಅಸ್ಪೃಶ್ಯರು ಅಂತ ಕರೆಸಿ ಅವರನ್ನು ಪ್ರಾಣಿಗಳಂತಗಳು ಕೀಳಾಗಿ ದೂರ ಇಟ್ಟಂತಹ ಸಂದರ್ಭದಲ್ಲಿ ಗಾಂಧಿಯವರು ಅಸ್ಪೃಶ್ಯದ ನಿವಾರಣೆಯ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದರು. ಅದು ರಕ್ತ ಕ್ರಾಂತಿ ಅಲ್ಲ, ಅದು ಉದಾತ್ತ ಮೌಲ್ಯಗಳನ್ನು ಒಳಗೊಂಡಂತಹ ಒಂದು ಮೌನ ಕ್ರಾಂತಿ ಅದು. ಇದರ ಪರಿಣಾಮವಾಗಿ ಬಹುದೊಡ್ಡ ಪ್ರಮಾಣದಲ್ಲಿ ಮತಾಂತರಕ್ಕೆ ಹಿಂದೂ ಧರ್ಮದ ಭಾರಿ ದೊಡ್ಡ ವರ್ಗ ಮತಾಂತರಕ್ಕೆ ಬಲಿಯಾಗುವಂತಹ ಸನ್ನಿವೇಶ ಇದ್ದಾಗ ಗಾಂಧಿಯವರ ಅಸ್ಪೃಶ್ಯತೆ ನಿವಾರಣೆಯ ಕಾರ್ಯ ಅದು ಹಿಂದೂ ಧರ್ಮವನ್ನು ಬಚಾವು ಮಾಡಿತು, ಹಿಂದೂ ಧರ್ಮವನ್ನು ಉಳಿಸಿತು ಮತ್ತು ಹಿಂದೂ ಧರ್ಮದ ಮೇಲಿದ್ದಂತಹ ಕಳಂಕವನ್ನು ಹೊಡೆದು ಹಾಕಲಿಕ್ಕೆ ಬಹುದೊಡ್ಡ ಪರಿಣಾಮವನ್ನು ಮಾಡಿತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿಯವರ ಕೊಡುಗೆ, ಗಾಂಧಿಯವರ ಪ್ರಭಾವ ಅದನ್ನು ಮತ್ತೆ ಮತ್ತೆ ಹೇಳಬೇಕಾದಿಲ್ಲ. ಬಂಧುಗಳೇ, ಉಪನಿಷತ್ತಿನ ಪರಂಪರೆಯೇ ಹಿತವಾಗಿ ಮಿತವಾಗಿ ಬಳಕೆ ಮಾಡಬೇಕು, ಎಷ್ಟು ಬೇಕು ಅಷ್ಟನ್ನೇ ಉಪಯೋಗ ಮಾಡಬೇಕು ಅಂದರೆ ಸರಳತನ. ಸರಳತನದ ಬದುಕನ್ನು ಅಳವಡಿಸಿಕೊಂಡು ಉಪನಿಷತ್ತಿನ ಪರಂಪರೆಯನ್ನು ವರ್ತಮಾನ ಕಾಲದಲ್ಲಿ ಪ್ರತಿನಿಧಿಸಿದಂತಹ ಮಹಾನ್ ಚೇತನ ಗಾಂಧಿಯವರದ್ದು. ಇವತ್ತು ನಾವು ಮತ ಧರ್ಮ ಇವುಗಳ ಒಂದು ಸ್ಪರ್ಧಾತ್ಮಕ ಆಟದಲ್ಲಿ ಸಮಾಜ ನಲುಗಿ ಹೋಗುವಂತಹ ಸನ್ನಿವೇಶವನ್ನು ನೋಡ್ತಾ ಇದ್ದೇವೆ. ಸ್ವಧರ್ಮಕ್ಕೆ ನಿಷ್ಠನಾಗಿ ಸ್ವಧರ್ಮವನ್ನು ಪರಿಪಾಲನೆ ಮಾಡಿ ಪರಧರ್ಮವನ್ನು ಪರಮತವನ್ನು ಗೌರವಿಸುವಂತಹ ಮಹಾನ್ ಬದುಕು ಗಾಂಧಿಯವರದ್ದಾಗಿತ್ತು. ಹಾಗಾಗಿ ಅವರು ಹಿಂದೂಗಳ, ಮುಸಲ್ಮಾನರ, ಕ್ರೈಸ್ತರ, ಸಮಸ್ತ ಭಾರತೀಯರ ಪ್ರತಿನಿಧಿಯಾಗಿ ಜಗತ್ತವರನ್ನು ನೋಡುವುದಕ್ಕದು ಕಾರಣ ಆಯಿತು. ಇವತ್ತು ನಮ್ಮಲ್ಲಿ ಆಗಬೇಕಾದದ್ವೇ ಸ್ವಧರ್ಮ ನಿಷ್ಠೆಯನ್ನು, ಸ್ವಧರ್ಮ ಪರಿಪಾಲನೆ ಮಾಡ್ತಾ ಪರಧರ್ಮವನ್ನು, ಪರಮತವನ್ನು, ಪರ ಸಿದ್ಧಾಂತವನ್ನು ಗೌರವಿಸುವಂತಹ, ಪರಸ್ಪರ ಒಳಗೊಳ್ಳುವಂತಹ ಒಂದು ಗಾಂಧಿಯವರ ಅಥವಾ ಪ್ರಾಚೀನ ಭಾರತದ ನಡೆಯನ್ನು, ನುಡಿಯನ್ನು ನಾವೆಲ್ಲ ಅನುಸರಿಸುವ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.